ಹಾಯ್ ಫ್ರೆಂಡ್ಸ್, ಇದುವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಗೆ ಪಕ್ಕದಲ್ಲಿ ಬರೋವಂಥ ಒಂದು ಬೆಲ್ ಐಕಾನನ್ನು ಟ್ಯಾಪ್ ಮಾಡೋದ್ರಿಂದ ನಾನು ಮಾಡೋವಂಥ ವೀಡಿಯೋಸನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಹಲೋ, ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SLC ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯವಾದಂತಹ ಅಪ್ಡೇಟ್ಸ್ ಬಂದಿದೆ, ಏನೇನು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡರ್ಗೂ ನೋಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿತೌಟ್ ವೇಸ್ಟಿಂಗ್ ಮೋರ್ ಟೈಮ್, ಲೆಟ್ಸ್ ಗೆ ಸ್ಟಾರ್ಟೆಡ್ ನಾವು. ಓಕೆ, ಹಿಯರ್ ವಿ ಗೋ ಫ್ರೆಂಡ್ಸ್. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಫಸ್ಟ್ ಅಪ್ಡೇಟ್ ಬರ್ತಿದೆ ಏನು ಅಂತ ಕೇಳ್ತಿದ್ರೆ, ಅಂದರೆ ರಾಜ್ಯದಲ್ಲಿ ಕೊರೋನಾ ಸೋಂಕು ಅತಿ ಹೆಚ್ಚು ಮಟ್ಟದಲ್ಲಿ ಹರಡ್ತಿರೋ ಒಂದು ಕಾರಣದಿಂದ SLC ಪರೀಕ್ಷೆಯನ್ನು ಮುಂದೂಡಿಸಬೇಕು ಅಂತ ಹೇಳಿಬಿಟ್ಟು ಕ್ಯಾಂಪಸ್ ಫ್ರೆಂಡ್ಸ್ ಸಂಘಟನೆ ಆದರೆ ಆಗ್ರಹಿಸಿದೆ. ಬರೋಬ್ಬರಿ 8.5 ಲಕ್ಷ ವಿದ್ಯಾರ್ಥಿಗಳಾದರೆ ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಸೋಂಕು ಹರಡುವ ಒಂದು ದೃಷ್ಟಿಯಲ್ಲಿ ಪರೀಕ್ಷೆಯನ್ನು ಮುಂದೂಡಿಸಬೇಕು ಅಂತ ಹೇಳಿಬಿಟ್ಟು, ಮತ್ತೊಮ್ಮೆ ಇದರ ಬಗ್ಗೆ ಅಂದರೆ ಈ ಒಂದು ಪರೀಕ್ಷೆಯನ್ನು ನಡೆಸಬೇಕಾ ಅಥವಾ ನಡೆಸಬಾರ್ದು ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಆದರೆ ಯೋಚಿಸಬೇಕು ಅಂತ ಹೇಳಿಬಿಟ್ಟು ರಾಜ್ಯದ ಅಧ್ಯಕ್ಷ ಆಗಿರುವಂತಹ ಒಂದು ಫಯಾಜ್ ದೊಡ್ಮನಿ ಅವರು ಸಹ ಒತ್ತಾಯಿಸ್ತಿದ್ದಾರೆ. ಫ್ರೆಂಡ್ಸ್, ಅದೇ ರೀತಿಗೆ ನಿಮಗೆ ಗೊತ್ತಿರೋ ಹಾಗೆ ಪರೀಕ್ಷೆಯ ಟೈಮ್ ಟೇಬಲ್ ತಿಳಿದು ಬಂದಾಗಿಂದ ಅಂದರೆ ತಿಳಿದು ಬಂದ ಒಂದು ದಿನದಿಂದಲೂ ಸಹ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯನ್ನು ಮಾಡ್ತಾನೆ ಇದ್ದಾರೆ. ಹೀಗಾಗಿ ಹಲವಾರು ಕಡೆ ಅವರಾದರೆ ಪ್ರತಿಭಟನೆ ನಡೆಸುತ್ತಿರುವ ಒಂದು ಟೈಮ್ನಲ್ಲಿ ಪೊಲೀಸರ ವಶ ಅಂದರೆ ಪೊಲೀಸರು ಸಹ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ ವಾಟಾಳ್ ನಾಗರಾಜ್ ಅವರ ಒಂದು ಮನೆಗೆ ಸುರೇಶ್ ಕುಮಾರ್ ಸರ್ ಅವರು ಸಹ ಭೇಟಿ ನೀಡಿದರು. ಏನೇನು ನಡೀತು ಅಂತ ನೋಡೋದಾದರೆ, ಸೊ ಇದರ ಬಗ್ಗೆ ಸುರೇಶ್ ಕುಮಾರ್ ಸರ್ ಅವರು ಅವರ ಒಂದು ಫೇಸ್ಬುಕ್ ಫ್ಯಾನ್ ಪೇಜ್ನಲ್ಲಿ ಸೊ ಪ್ರತಿಯೊಂದು ಡೀಟೇಲ್ಸನ್ನು ಸಹ ಏನೇನು ನಡೀತು ಅಂತ ಹೇಳಿಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಏನು ಅಂತ ನೋಡೋದಾದರೆ, ಇಂದು ನಾನು ವಾಟಾಳ್ ನಾಗರಾಜ್ ಅವರ ಮನೆಗೆ ಹೋಗಿದ್ದೆ, SLC ಪರೀಕ್ಷೆಯ ಬಗ್ಗೆ ಕುರಿತು ಕೆಲವೊಂದು ಚರ್ಚೆಯನ್ನು ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಹಾಗೂ ನಮ್ಮ ಒಂದು ವಾಟಾಳ್ ನಾಗರಾಜ್ ಅವ್ರಿಗಾದರೆ ನಮ್ಮ ಸಿದ್ಧತೆ ಅಂದರೆ ನಾವು ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ವಿವರಿಸಿದ್ದೀವಿ ಅಂತ ಹೇಳಿದ್ದಾರೆ. ನಾವು ತೆಗೆದುಕೊಂಡಿರುವಂತಹ ಒಂದು ಕ್ರಮಗಳು, ಸರ್ಕಾರ ಹಾಗೂ ಇಲಾಖೆಯ ಒಂದು ಸಮನ್ವಯ, ಈ ಒಂದು ಎಲ್ಲ ವಿಚಾರಗಳ ಬಗ್ಗೆಯೂ ಸಹ ನಾವು ವಾಟಾಳ್ ನಾಗರಾಜ್ರವ್ರಿಗೆ ತಿಳಿಸಿದ್ದೀವಿ ಅಂತ ಸುರೇಶ್ ಕುಮಾರ್ ಸರ್ ಅವರು ಅವರ ಒಂದು ಫ್ಯಾನ್ ಪೇಜ್ನಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಸೊ ಅದೇ ರೀತಿಗೆ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ, ಪರೀಕ್ಷೆ ನಡೆಸೋದು ಈ ಒಂದು ಟೈಮ್ನಲ್ಲಿ ಒಳ್ಳೆಯದಲ್ಲ, ಪೋಷಕರು ಹಾಗೂ ವಿದ್ಯಾರ್ಥಿಗಳಾದರೆ ಭಯಭೀತಿಯಲ್ಲಿದ್ದಾರೆ, ನನಗಾದರೆ ಬಹಳ ಗಾಬರಿ ಆಗಿದೆ, ಈ ಒಂದು ಕೊರೋನಾ ಆದರೆ ತುಂಬ ಜಾಸ್ತಿ ಆಗ್ತಿರೋ ಒಂದು ಕಾರಣದಿಂದ ಪರೀಕ್ಷೆ ಆದರೆ ರದ್ದು ಮಾಡಿ ಅಂತ ಹೇಳಿಬಿಟ್ಟು ವಾಟಾಳ್ ನಾಗರಾಜ್ ಅವರು ತಿಳಿಸಿರುವಂಥದ್ದು. ಸೊ ಇದಿಷ್ಟು ಈ ಒಂದು ವಿಡಿಯೋದ ಅಪ್ಡೇಟ್. ಮುಂದೆ ಏನೇ ಅಪ್ಡೇಟ್ಸ್ ಬಂದರೂ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ನಲ್ಲಿ ಇಟ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತಾಡೋಣ, ಕನ್ನಡವನ್ನು ಬೆಳೆಸೋಣ.